ನಂದು ಕ್ಯೂರಿಯಸ್ ಯಾಕಂದರೆ ಜನರಲ್ ಆಗಿ ನೀವು ಸಾಕಷ್ಟು ಈ ಥರ ಪ್ರಕರಣಗಳನ್ನ ನೋಡಿರ್ತೀರಾ ಬಟ್ ಎಲ್ಲೋ ಒಂದು ಕಡೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ಈ ಕೇಸಲ್ಲಿ ನೋಡೋದಾದ್ರೆ ಏಜ್ ಏನಾದರೂ ಮ್ಯಾಟ್ರ್ ಆಯಿತಾ ಅಂತ ಅಂದ್ರೆ ಅರ್ಲಿ ಏಜ್ ಅಂದರೆ ಟ್ವೆಂಟಿ ಒನ್ ಇಯರ್ಸ್ ಅಲ್ಲಿ ಅವ್ರು ಮ್ಯಾರೇಜ್ ಆಗಿದ್ದರು ಇವ್ರ ಏಜ್ ಡಿಫ್ರೆನ್ಸ್ ಇತ್ತು ಸೊ ಈ ತುಂಬಾ ಬೇಗ ಮದುವೆ ಏನಾದರೂ ಇವರಿಗೆ ಭಿನ್ನಾಭಿಪ್ರಾಯ ಮೂಡೋದಕ್ಕೆ ಏನಾದರೂ ಕಾರಣ ಆಗ್ಬಿಡ್ತಾ ಆದರೆ ಜನರಲ್ ಆಗಿ ನೀವು ಸಾಕಷ್ಟು ಕೇಸ್ಗಳನ್ನ ಸ್ಟಡಿ ಮಾಡಿರ್ತೀರಾ ಇವರ ಇವ್ರ ವಿಚಾರದಲ್ಲಿ ಏನಾದರೂ ಏಜ್ ಫ್ಯಾಕ್ಟರ್ ಅಥವಾ ಇದೇನಾದರೂ ರೀಸನ್ ಆಯ್ತಾ ಅಂತ ಪ್ರಶ್ನೆ ನನಗೆ ಹೇಳೋಕ್ಕಾಗಲ್ಲ ಬಿಕಾಸ್ ಏಜ್ ಫ್ಯಾಕ್ಟರ್ ಅಂತ ಹೇಳೋದು ಇಟ್ ಈಸ್ ಜಸ್ಟ್ ಹೇಳ್ತಾರಲ್ಲ ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ಈಗ ಚಂದನ್ ಆಲ್ಸೋ ಇಸ್ ಅವರು ಮಾತಾಡೋದಾಗಲಿ ಅವರು ಇಬ್ಬರು ರಿಯಾಕ್ಷನ್ನು ಇಂಟ್ರ್ಯಾಕ್ಷನ್ ನೋಡಿದ್ರೆ ಅಲ್ಲೆಲ್ಲೂ ಏಜ್ ಬಂದಿದೆ ಅಂತ ಕಾಣಿಸೋದೇ ಇಲ್ಲ ಐ ಮೀನ್ ಏಜಿಂದ ಏಜ್ ಅಂದರೆ ಹೆಂಗೆ ನಿಮಗೆ ಬಾಸಿ ಅಂತನ ಅಲ್ಲ ವಾಟ್ ವಾಟ್ ಡಸ್ ಅ ಮೀನ್ ಬಾಸಿನ ಅಲ್ಲ ತುಂಬ ತಂದೆ ಥರ ನೋಡ್ಕೊಳ್ಳೋದಾ ಮಗು ಥರ ನೋಡ್ಕೊಳ್ಳೋದಾ ಏನು ಏಜ್ ಫ್ಯಾಕ್ಟ್ರಿ ಏನಾಗುತ್ತೆ ನನ್ನ ಪ್ರಕಾರ ಅದು ಆ ಏಜ್ ಫ್ಯಾಕ್ಟರ್ ಅಂತೂ ಅಲ್ಲವೇ ಅಲ್ಲ ಬಟ್ ಅಕಸ್ಮಾತ್ ಇದ್ದರೆ ಅವ್ರನ್ನೇ ಕೇಳಬೇಕು ಏಜ್ ಫ್ಯಾಕ್ಟರ್ ಏನಾದರೂ ಅವ್ರಿಗೆ ಡಿಫ್ರೆನ್ಸ್ ತಂದಿದೆಯಾ ಅಂತ ಇಟ್ ಇಸ್ ನಾಟ್ ದ ಏಜ್ ಫ್ಯಾಕ್ಟ್ ಡೆಫಿನೆಟ್ಲಿ ಏಜ್ ಫ್ಯಾಕ್ಟರ್ ಏನೂ ಅಲ್ಲ ಯಾಕಂದ್ರೆ ಇಬ್ರು ಏಜ್ ಫ್ಯಾಕ್ಟರ್ ಇದ್ದರೆ ಅದು ಫಸ್ಟೇ ಅವರಿಬ್ರಲ್ಲಿ ಬಾಂಡಿಂಗೇ ಬೆಳೆಯೋಲ್ಲ ಆಮೇಲೆ ಕೆಲವರು ಹೇಳ್ತಿದ್ರು ಅಣ್ಣ ತಂಗಿ ಥರ ಅಂತ ಇಲ್ಲ ಅಣ್ಣ ತಂಗಿನೂ ಇಲ್ಲ ಏನೂ ಇಲ್ಲ ಇವ್ರು ದೇ ಲವ್ ಟೀಚ್ ಅದರ್ ದೇ ಗಾಟ್ ಮ್ಯಾರಿಡ್ ಬಟ್ ಕೆಲವೊಂದು ಸಲ ಹಂಗಾಗುತ್ತೆ ನಾವು ತಿಳ್ಕೊಂಡಂಗೆ ಇರೋಲ್ಲ ನಮ್ಮದೇ ಬೇರೆ ಥರ ಇದಿರುತ್ತೆ ಐಡಿಯಾಸ್ ಆಗಲಿ ಥಾಟ್ಸ್ ಆಗಲಿ ಎಲ್ಲ ಸೊ ಅದು ಅಲ್ಲಿ ಹೊಂದಾಣಿಕೆ ಇಲ್ಲ ಹೊರತು ಏಜ್ ಫ್ಯಾಕ್ಟ್ರ್ ಅಂತೂ ಐ ಡೋಂಟ್ ಥಿಂಕ್ ಕೊನೆ ಒಂದು ನೆಕ್ಸ್ಟ್ ಏನು ಮೇಡಮ್ ಫ್ಯೂಚರ್ ಇವರಿಬ್ಬರು ಯಾವ ಥರ ಇರ್ಬೋದು ಅಂತ ಏನಾದರೂ ಚಾಲೆಂಜಸ್ ಯಾವ ಥರ ಇವರು ಇರ್ಬೋದು ಅಂತ ಏನಾದ್ರೂ ನಿಮ್ಮ ಕಡೆ ಚಾಲೆಂಜಸ್ ಇಲ್ಲ ಬೋತರ್ ಎಜುಕೇಟೆಡ್ ಬೋತರ್ ಇಬ್ಬರು ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ಇಬ್ಬರಿಗೂ ಒಳ್ಳೆ ಲೈಫ್ ಇದೆ ಇಬ್ಬರು ಅವರು ನೋಡಿ ಒಂದು ಇದೇ ಕ್ರಿಯೇಟ್ ಮಾಡ್ತಾರೆ ದೇ ವಿಲ್ ಕ್ರಿಯೇಟ್ ರೆವಲ್ಯೂಷನ್ ಇನ್ ದ ಸಿನಿ ಫೀಲ್ಡ್ ಅಂತ ಅನಿಸುತ್ತೆ ಇಬ್ಬರು ವಾಟ್ ಎವರ್ ದೇ ಆರ್ ಡೂಯಿಂಗ್ ದಿ ವಿಲ್ ಡೂ ರಿಯಲಿ ವೆಲ್ ಅಂತ ಕ ಅನಿಸುತ್ತೆ ನನಗೆ ತುಂಬ ನಥಿಂಗ್ ಶುಡ್ ಎಫೆಕ್ಟ್ ದೆಮ್ ಇದಂತೂ ಎಫೆಕ್ಟ್ ಆಗೋಲ್ಲ ದೇ ವಿಲ್ ಕಾನ್ಸಂಟ್ರೇಟ್ ಆನ್ ದರ್ ಫ್ಯೂಚರ್ ಆಮೇಲೆ ದೇ ಲವ್ ದ ದೇ ಪ್ರೊಫೆಷನ್ ಅಷ್ಟೊಂದು ಇಷ್ಟಪಡ್ತಾರೆ ಸೊ ಅದಕ್ಕೆ ನನಗನ್ಸುತ್ತೆ ಏನು ಎಫೆಕ್ಟ್ ಏನಾಗೋಲ್ಲ ಚೆನ್ನಾಗಿರ್ತಾರೆ ಇಬ್ಬರು ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಇದಿಷ್ಟು ಅನಿತಾ ಅವರ ಮಾತು ಏನಂತ ಹೇಳಿದ್ರೆ ಇಬ್ಬರು ಕೂಡ ಒಪ್ಪಿಗೆ ಕೊಟ್ಟು ಪರಸ್ಪರ ಗೌರವಾನ್ವಿತವಾಗಿ ವಿಚ್ಛೇದನ ಪಡೆದುಕೊಂಡಿದ್ದಾರೆ ಸೊ ಮುಂದೆ ಕೂಡ ಅವರ ಭವಿಷ್ಯದಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಅಂತ ಒಂದು ಭರವಸೆ ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಶ್ಯಾಮ್ ಸುಂದರ್ ಜೊತೆ ಭರತ್ ಕೃಷ್ಣಪ್ಪ ನ್ಯೂಸ್ ಫಸ್ಟ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ